ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಕಮಲಾಕರ್ ಭಟ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ. ಶತ್ರು ಭೈರವಿ ಯಾಗ ಯಾಕಾಗಿ ಮಾಡ್ತಾರೆ ಗುರುಗಳೇ? ಇದೊಂದು ಅತ್ಯಂತ ಡೇಂಜರಸ್ ಆಗಿರತಕ್ಕಂತ ಯಾಗ. ಯಾಕೆ ಅಂದ್ರೆ ಮಾಂತ್ರಿಕ ವ್ಯವಸ್ಥೆಗಳಲ್ಲಿ ಶತ್ರು ಭೈರವಿ ಯಾಗವನ್ನು ಮಾಡತಕ್ಕಂಥದ್ದು ತಮ್ಮ ಪರಮ ಶತ್ರುಗಳು ಯಾರಿರ್ತಾರೋ ಅವರನ್ನು ಸಂಪೂರ್ಣವಾಗಿ ಮರ್ದಿಸುವಂತಹ ವ್ಯವಸ್ಥೆಗಾಗಿ ಕಾಯಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ಎರಡೂ ಕಡೆಯಲ್ಲಿಯೂ ಕೂಡ ಇದು ಪರಿಣಾಮವನ್ನು ಬೀರುತ್ತದೆ. ಅಂದ್ರೆ ಕಾಯಿಕ ಅಂದ್ರೆ ಮನುಷ್ಯನ ಶರೀರದ ಮೇಲೆ ಪ್ರಭಾವವನ್ನು ಬೀರತಕ್ಕಂಥದ್ದು, ಬುದ್ಧಿಯ ಮೇಲೆ ಒಂದಿಷ್ಟು ಪ್ರಭಾವವನ್ನು ಬೀರತಕ್ಕಂತ ಇದೊಂದು ಅದ್ಭುತವಾದಂತಹ ಮಹಾಯಾಗ. ಇದನ್ನ ವಿಷಯಾಗ ಅಂತ ಕರೆಯಲ್ಪಡುತ್ತೆ. ಇದರಲ್ಲಿ ಏನು ಅಂತ ಕೇಳಿದ್ರೆ, ಒಬ್ಬ ಮನುಷ್ಯ ಇದ್ದಕ್ಕಿದ್ದಂತೆ ಅವನಿಗೇನೋ ಪ್ರಭಾವಗಳಾಗಿ ಆತ ಸತ್ತ ಅನ್ನುವಂಥದ್ದು, ಅಥವಾ ಯಾವುದೇ ವೈದ್ಯಕೀಯ ವ್ಯವಸ್ಥೆಗಳಿಗೂ ಕೂಡ ಯಾವ ಆಧಾರ ಅಥವಾ ಯಾವ ತೊಂದರೆಗಳಾಗಿದೆ ಅಂತಕ್ಕಂಥ ವ್ಯವಸ್ಥೆಗಳು ಗೊತ್ತಾಗದಂತೆ ಈ ಯಾಗದಿಂದ ಇಂದಿಗೂ ಕೂಡ ಫಲವನ್ನ ಪಡಿಬಹುದು ಅನ್ನೋದಕ್ಕೆ ಅದೆಷ್ಟೋ ನಿದರ್ಶನಗಳಿದೆ. ಇದನ್ನ ಕಲಿಸುವಂತಹ ಸಂದರ್ಭದಲ್ಲಿ ಕೂಡ ನಾನು ಕೇರಳದ ಅಧ್ಯಯನವನ್ನು ಮಾಡಿದಂತ ವಿದ್ಯಾರ್ಥಿಯಾಗಿ ಇರೋದ್ರಿಂದ ಅಲ್ಲಿ ವ್ಯವಸ್ಥೆಗಳು ಇರೋದ್ರಿಂದ ಮೊದಲು ಇದನ್ನ ಪ್ರಾಣಿಯ ಮೇಲೆ ಪ್ರಯೋಗವನ್ನು ಮಾಡ್ತಾರೆ. ಪ್ರಾಣಿಯ ಒಂದು ಪ್ರಾಣಿ ಇದ್ದಾಗ ನೋಡ್ತಾ 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 ಇದ್ದಾಗ ಪ್ರಾಣಿ ಸತ್ತು ಬೀಳ್ತದೆ. ಈ ರೀತಿಯಾದಂತ ಪ್ರಕ್ರಿಯೆಗಳೆಲ್ಲ ನಡೆಯುವಂಥದ್ದು. ಇದರಲ್ಲಿ ಬಳಸುವಂಥದ್ದು ಮಾಮೂಲಿ ಆಗಿರತಕ್ಕಂಥ ತುಪ್ಪಗಳಲ್ಲ, ಇದರಲ್ಲಿ ಬಳಸುವಂಥದ್ದು ಹಂದಿಯ ತುಪ್ಪವನ್ನು ಬಳಸ್ತಾರೆ. ಹಂದಿಯಿಂದ ಮಾಡಿರತಕ್ಕಂತ ತುಪ್ಪವನ್ನು ಬಳಸ್ತಕ್ಕಂತ ವ್ಯವಸ್ಥೆಗಳು. ಕಾಸರಕ ಅನ್ನುವಂತ ಒಂದು ವಿಷಯುಕ್ತವಾದಂತಹ ಒಂದು ಮರ ಇರುತ್ತೆ ಆಯುರ್ವೇದಿಕದಲ್ಲಿ, ಅದರ ಬಳಕೆಗಳಿದೆ ಕಾಸರಕ ಅಂತ. ಆ ಕಾಸರಕದ ಮರವನ್ನ ಬಳಸಿ ಅದರ ಸಮಿದವನ್ನ ಹವನ ಮಾಡತಕ್ಕಂಥದ್ದು. ಅದಕ್ಕೆ ಜೊತೆಗೆ ಜಿಂಕೆಯ ಕೊಂಬುಗಳನ್ನು ಬಳಸುವಂತಹ ಪ್ರಕ್ರಿಯೆಗಳಿದೆ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಲೋಹಗಳನ್ನು ಬಳಸುವಂತಹ ಪ್ರಕ್ರಿಯೆಗಳಿದೆ. ಜೊತೆಗೆ ಏನು ಅಂತ ಕೇಳಿದ್ರೆ ಸತ್ತವರ ಅಸ್ಥಿಗಳನ್ನು ಬಳಸಿ ಪ್ರಯೋಗಾದಿಗಳನ್ನು ಮಾಡತಕ್ಕಂತಹ ಪ್ರಕ್ರಿಯೆಗಳಿದೆ. ಮಾನವತ ಆಕಾರಗಳನ್ನು ಮಾಡಿ ಯಾವುದೇ ಒಬ್ಬ ವ್ಯಕ್ತಿಯ ಅಂಗಾಂಗಗಳನ್ನ ಸಂಪೂರ್ಣವಾಗಿ ನಿಷ್ಫಲಗೊಳಿಸುವ ಅಥವಾ ಯಾವುದೇ ರೀತಿಯಂತಹ ಬಲಹೀನರಾಗಿ ಮಾಡತಕ್ಕಂಥ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದ ಪ್ರದೇಶಗಳಲ್ಲಿ ಕಾಶ್ಮೀರ ಪ್ರಯೋಗ ಎನ್ನುವಂತಹ ವ್ಯವಸ್ಥೆಗಳು, ಹಾಗೇನೆ ಈ ಒಂದು ಕೇರಳದ ಪ್ರಾಂತ್ಯದಲ್ಲಿ ಇರತಕ್ಕಂಥದ್ದು ಇಂತಹ ಭೈರವಿಯಾಗ ಅಂತ ಕರೆಯುತ್ತವೆ, ವಿಷಯಾಗ ಅಂತಲೂ ಕೂಡ ಕರೆಯಲ್ಪಡುತ್ತದೆ. ಈ ರೀತಿಯಂತಹ ಪ್ರಕ್ರಿಯೆಗಳನ್ನು ಮಾಡಿ ಅದರಲ್ಲಿ ಪ್ರತ್ಯಕ್ಷವಾಗಿ ಹೇಗಿರುತ್ತೆ ಅಂದ್ರೆ ಒಂದು ಮಣ್ಣಿನ ದೇವಿಯನ್ನ ಮಾಡಿ ಆ ಮಣ್ಣಿನ ದೇವಿಗೆ ಆ ಇರುವಂತಹ ಯಾವ ಪ್ರಾಣಿಗಳ ರಕ್ತವನ್ನು ಕೊಟ್ಟಾಗ ರಕ್ತ ಇವತ್ತಿಗೂ ಕೂಡ ಹೀರೋದನ್ನ ನಾವು ಕಾಣಬಹುದು. ಅಂದ್ರೆ ಸಂಪೂರ್ಣವಾಗಿ ಅದು ಎಲ್ಲಿ ಹೋಗ್ತದೆ ಏನು ವ್ಯರ್ಥ ಅನ್ನುವಂಥದ್ದು ಏನು ಗೊತ್ತಾಗೋದಿಲ್ಲ. ಕೇವಲ ಅದು ಒಂದು ಮಣ್ಣಿನಿಂದ ಮಾಡಿರ್ತಕ್ಕಂಥ ಮೂರ್ತಿ ಆಗಿರ್ತದೆ, ಆದ್ರೆ ಹಾಕಿದಂತಹ ಅಷ್ಟು ರಕ್ತಗಳು ಅಂದ್ರೆ ಲೀಟರ್ ಗಟ್ಟಲೆ ರಕ್ತ ಇವತ್ತಿಗೂ ಹೀರುವಂತಹ ಪ್ರಕ್ರಿಯೆಗಳಾಗುತ್ತೆ. ಬಹಳ ಅತ್ಯಂತ ಡೇಂಜರಸ್ ಆಗಿರತಕ್ಕಂತಹ ಒಂದು ವ್ಯವಸ್ಥೆಗಳು, ಮನುಷ್ಯರ ಮೇಲೆ ಇದರ ಪ್ರಭಾವಗಳು ಬೀರಿಯೇ ಬೀರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ಇದನ್ನ ಅಗೋರಿಗಳ ಮೂಲಕವೇ ಮಾಡಿಸೋದಾ? ಇಲ್ಲ, ತಂತ್ರಸಾರವನ್ನ ಓದಿರುವ ಅಥವಾ ತಂತ್ರವಿದ್ಯೆಯನ್ನು ಓದಿರತಕ್ಕಂತಹ ಅನೇಕರಿಗೆ ಕೇರಳದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಈಗ ಕೆಲವೇ ಕೆಲವು ಬೆರಳೆಣಿಕೆ ಎಷ್ಟು ಒಂದು ಮೂರ್ನಾಲ್ಕು ಜನರು ಮಾತ್ರವೇ ಪ್ರಬುದ್ಧರಾದಂತಹ ತಂತ್ರಿಗಳಿದ್ದಾರೆ. ಉಳಿದಂತೆ ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿರತಕ್ಕಂತಹ ಪರಿಸ್ಥಿತಿ ಕೇರಳವೂ ಕೂಡ ಬಂದ್ಬಿಟ್ಟಿದೆ. ಆದ್ರೆ ಅಘೋರಿಗಳನ್ನು ಒಳಗೊಂಡು ಮಾಡಿದಾಗ ಅಘೋರಿಗಳು ಶರಣಭಕ್ಷಕರು, ಅವರು ಶವವನ್ನು ಭಕ್ಷಣೆ ಮಾಡತಕ್ಕಂತ ವ್ಯವಸ್ಥೆಗಳು ಇರೋದ್ರಿಂದ ಅವರನ್ನು ಕೂಡ ಕರೆಸಿ ಇದು ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಸ್ಮಶಾನದ ಅಕ್ಕ ಆಸುಪಾಸಿನಲ್ಲಿ ಅಥವಾ ಸ್ಮಶಾನದಲ್ಲಿಯೇ ನಡೆಯುವಂತಹ ವ್ಯವಸ್ಥೆಗಳು ಹೆಚ್ಚಾಗಿರ್ತದೆ. ಇಲ್ಲಿ ಸ್ಮಶಾನ ಕಾಳಿಯನ್ನ ಪ್ರಧಾನವಾಗಿ ಅವಳನ್ನ ಸ್ಮಶಾನ ಕಾಳಿಯನ್ನ ಪ್ರಧಾನವಾಗಿಟ್ಟು ಅಲ್ಲಿರತಕ್ಕಂತಹ ಅಷ್ಟ ಭೈರವ ಮತ್ತು ಅಷ್ಟ ಭೈರವಿಯರು ಅನ್ನೋದಾಗಿದೆ. ಆ ಎಂಟು ಭೈರವರಲ್ಲಿ ಪ್ರಧಾನವಾಗಿರತಕ್ಕಂತ ಈ ಮಹಾಭೈರವಿಯನ್ನ ಕರೆದು ಆ ಭೈರವಿಗೆ ಅವರು ಹೇಳುವಾಗ ಹೇಳ್ತಾ ಇದ್ರು ಡಿಸಿಎಂ, ದೇವಸ್ಥಾನ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸನಲ್ಲಿ ಆಗ್ತಾ ಇದೆ ಅಂತ ನೀವ್ ಹೇಳ್ತಾ ಇದ್ರಿ, ಸ್ಮಶಾನದ ಬಳಿ ಆಗೋದು ಅಂತ. ಅಲ್ಲ, ಈಶ್ವರ ಸ್ಮಶಾನವಾಸಿ ಆದ್ರಿಂದ ಅಕ್ಕಪಕ್ಕಕ್ಕೆಲ್ಲಾದ್ರೂ ಕೂಡ ಇದ್ರೂ ಇರಬಹುದು, ನಮಗಾದ್ರೆ ಆ ಪ್ರದೇಶದ ವ್ಯವಸ್ಥೆಗಳು ಗೊತ್ತಿಲ್ಲದೆ ಇರೋದ್ರಿಂದ. ಆದ್ರೆ ಪ್ರಮುಖವಾಗಿ ಈ ಯಾಗವನ್ನ ಮಧ್ಯರಾತ್ರಿಯ ಸಮಯದಲ್ಲಿ ನಡೆಸ್ತಕ್ಕಂಥದ್ದು, ಮಧ್ಯರಾತ್ರಿ ಸುಮಾರು 11 ಗಂಟೆ ಮೇಲೆ 3 ಗಂಟೆ ಒಳಭಾಗದಲ್ಲಿ ಇಂತಹ ವಾಮಾಚಾರ ಮಾಟ ಮಂತ್ರ ಹಂಗಂತ ಕರಿಬಹುದಾ? 100ಕ್ಕೆ 100ರಷ್ಟು ಅದೇನೆ, ಆ ಪ್ರಯೋಗವೇ ಬಿಟ್ಟರೆ ಬೇರೆ ಏನೂ ಅಲ್ಲ ಇದು. ಆದ್ರಿಂದ ಅದರ ಜೊತೆಗೆ ಏನು ಕೇಳಿದ್ರೆ ಮಹಿಷನ ಶಿರ ಅಂದ್ರೆ ಎಮ್ಮೆ ಅಂತ ಕರಿತೀವಿ ಅಲ್ಲ, ನಾವು ಆ ಎಮ್ಮೆಯನ್ನ ಕಡಿದು ಅದರ ಹಣೆಯ ಮೇಲೆ ದೀಪವನ್ನಿರ್ತಕ್ಕಂತಹ ಪ್ರಕ್ರಿಯೆಗಳು ಅದನ್ನ ದಕ್ಷಿಣ ದಿಕ್ಕಿಗೆ ಇಡ್ತಾರೆ. ಓಕೆ, ಎಸ್ ಗುರುಗಳೇ, ಅವರು ಹೇಳ್ತಿದ್ದ ಹಾಗೆ ಪಂಚಬಲಿಯನ್ನು ಕೊಡ್ತಾರೆ ಅಂತ ನೀವು ಹೇಳ್ತಾ ಇದ್ರಿ, ಅದರ ವಿವರವನ್ನ ಹೀಗೆ ನಡೆಯುತ್ತೆ ಅಂತ. ಅಂದ್ರೆ ಅರ್ಥಾತ್ ಇದು ವಾಮಾಚಾರ ಮಾಟ ಮಂತ್ರ ಏನ್ ಮಾಡ್ತಾರಲ್ಲ, ಸೊ ಅದರದ್ದೇ ಒಂದು ಭಾಗ ಅಂತ. ಬಟ್ ಬಹಳ ಡೇಂಜರ್ ಅಂತ ಕೂಡ ಹೇಳ್ತಾ ಇದ್ರು ಗುರುಗಳು, ಈ ಒಂದು ಯಾಗ ಏನ್ ಮಾಡ್ತಾರೆ ಶತ್ರು ಭೈರವಿ ಯಾಗ, ಇದು ಬಹಳ ಡೇಂಜರಸ್ ಯಾಗ ಅಂತ ಕೂಡ ಹೇಳ್ತಾ ಇದ್ರು.